ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ವೀಡಿಯೋಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವೀರಪ್ರಸಾದ್. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿ ಸಲ ಹೇಳೋ ಹಾಗೆ ನನಗೆ ನಿಮ್ಮ ಸಪೋರ್ಟ್ ಬಂದು ತುಂಬಾ ಅತ್ಯಗತ್ಯ. ಹಾಗಾಗಿ ಸಕ್ರೆ ಮಾಡಿದ್ರ ಮೂಲಕ ಬೆಲ್ ಬಟನ್ ಐಕಾನ ಕ್ಲಿಕ್ ಮಾಡಿದ್ರ ಮೂಲಕ ನಿಮ್ಮ ಸಪೋರ್ಟ್ ನನಗೆ ತೋರಿಸಿ ಅಂತ ಹೇಳ್ತಾ ನಾನು ಈ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರೋ ಟಾಪಿಕ್ ಬಂದು ಸಮ್ಮರಲ್ಲಿ ಯಾವ ರೀತಿ ಬರ್ಡ್ಸ್ನ ನಾವು ನೋಡ್ಕೋಬೇಕು, ಯಾವ ರೀತಿ ನಾವು ಬರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತೇಳಿ. ಓಕೆ, ಸೊ ಏನಕ್ಕಪ್ಪ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಲೈಕ್ ನನಗೆ ಕೆಲವೊಂದು ಒಂದು 2-3 ಕಾಲ್ಸ್ ಬಂದಿತ್ತು. ಆ ಕಾಲ್ಸಲ್ಲಿ ಏನಾಗಿತ್ತು ಅಂತಂದರೆ ಕೆಲವೊಂದು ಬರ್ಡು ತೀರಾ ಡೈಯಿಂಗ್ ಸ್ಟೇಜ್ ಕೊಟ್ಟೋಗಿತ್ತು, ಅಂದರೆ ಹೀಟ್ ಸ್ಟ್ರೋಕ್ ಆಗೋಗಿತ್ತು. ಓಕೆ, ಹೀಟ್ ಸ್ಟ್ರೋಕ್ ಆದಾಗ ಏನಾಗುತ್ತೆ, 80% ಆಫ್ ಬರ್ಡ್ ಸರ್ವೈವ್ ಆಗುವಂಥ ಚಾನ್ಸಸ್ ಬಂದು ತುಂಬಾ ಕಡಿಮೆ. ಓಕೆ, ಪ್ರೀತಿಯಿಂದ ಸಾಕಿರ್ತೀರ ಬರ್ಡ್ಸ್ನ, ಆ್ಯಂಡ್ ನಿಮಗೆ ಕೆಲವೊಂದು ನೋಡ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಇರೋವರೆಗೆ ಈ ವಿಡಿಯೋ ಬಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ, ನಾನು ಯೂಶ್ವಲಿ ಆಫೀಸ್ಗೆ ಹೋಗುವಂಥ ಟೈಮಿಂಗ್ಸ್ ಬಂದು 11:00 to 11:30 ಆಗುತ್ತೆ. ಆ ಟೈಮಲ್ಲಿ ನಾನು ಹೋಗ್ತಾ ಇರಬೇಕಾದ್ರೆ, ನೆನ್ನೆ ಆಗಿದ್ದೆ ಆ್ಯಕ್ಚುಲಿ ಇನ್ಸಿಡೆಂಟು, ಹೋಗ್ತಾ ಇರಬೇಕಂದ್ರೆ ನನಗೆ ರಿಂಗ್ ರೋಡ್ಗೆ ನಾನು ಎಂಟರ್ ಆಗ್ತೀನಿ. ರಿಂಗ್ ರೋಡ್ ಎಂಟರ್ ಆದಾಗ ಆ ಡೈರೆಕ್ಟ್ ಬಿಸಿಲು ನನ್ನ ಮೇಲೆ ಬೀಳ್ತಾ ಇದೆ. ಹೇಗಾಗ್ತಿದೆ ಅಂತ ಹೇಳಿದ್ರೆ ಸ್ಕಿನ್ನೆಲ್ಲ ಬರ್ನ್ ಆಗ್ತಿರುವಂಥ ಫೀಲ್ ಆಗ್ತಾ ಇದೆ ನನಗೆ. ಓಕೆ, ಸೊ ಆಮೇಲೆ ಆಫೀಸ್ಗೆ ಹೋದ್ಮೇಲೆ ನೋಡ್ತೀನಿ, ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಿದ್ರೆ 36 degrees ಇತ್ತು ಇವತ್ತು ಬೆಂಗಳೂರಲ್ಲಿ ಅಂತ ಹೇಳಿ. ನನಗೆ ಆಶ್ಚರ್ಯ ಆಗೋಯ್ತು, ಓಕೆ 36 degreesವರೆಗೂ ಇದೆ ಅಂತ ಹೇಳಿ. ಹೈದರಾಬಾದಲ್ಲಿ 40 degrees ಇದೆ ಅಂತ, ಬೆಂಗಳೂರಲ್ಲಿ 36 ಇದೆ ಅಂದರೆ 40 ಹೋಗುವಂಥ, ಲೈಕ್ 40 ಹೋಗುತ್ತೆ ಅನ್ನೋದು ಲೈಕ್ ಆಶ್ಚರ್ಯ ಇಲ್ಲವೇ ಇಲ್ಲ. ಓಕೆ, ನಮಗೇನೆ ಇಷ್ಟೊಂದು ನಮಗೆ ಬಿಸಿಲು ತಾಪಮಾನ ನಮಗೆ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಪಾಪ ಬರ್ಡ್ಸ್ಗಳು ಏನು ಮಾಡ್ತವೆ ಹೇಳಿ. ಅದು ವೈಲ್ಡಲ್ಲಿದ್ರೆ ಏನು ಮಾಡುತ್ತೆ, ಅದಕ್ಕೆ ಅಂತ ಒಂದು ಗೂಡು ಮಾಡ್ಕೊಂಡಿರುತ್ತೆ, ನೆಸ್ಟ್ ಮಾಡ್ಕೊಂಡಿರುತ್ತೆ, ಅದ್ರಲ್ಲಿ ಹೋಗಿ ಅದು ಸರ್ವೈವ್ ಆಗುತ್ತೆ. ಬಟ್ ನಾವಿಲ್ಲಿ ತೊಗೊಂಬಂದು ಇಲ್ಲಿ ನಾವು ಸಾಕ್ತೀವಿ ಅಂತಂದಾಗ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ರತಿಯೊಂದೂ ಮಾಡಿಕೊಡ್ಬೇಕು. ಕರೆಕ್ಟ್ ಅಲ್ವಾ? ಸಿಂಪಲಾಗಿರೋ ಟಿಪ್ಸ್ನ ನಾನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು ಈ ಸಮ್ಮರಿಂದ ಬರ್ಡ್ಸ್ನ ಕಾಪಾಡ್ಕೋಬೇಕು. ಮೊದಲನೇದಾಗಿ ನಿಮ್ಮ ಬರ್ಡಿನ ಕೇಜನ್ನು ನೀವು ಏನಾದರೂ ಮನೆ ಒಳಗಡೆ ಇಡ್ತಿದ್ದೀರಾ ಅಂದರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ನೀವೇನಾದರೂ ಬರ್ಡ್ನ ಕೇಜ್ನ ಹೊರಗಡೆ ಇಡ್ತಿದ್ದೀನಿ ಅಂತಂದಾಗ ದಯವಿಟ್ಟು ಗಮನ ಕೊಟ್ಟು ಕೇಳಿ, ನಿಮ್ಮ ಆ ಬರ್ಡ್ ಕೇಜಿನ ಮೇಲೆ ಯಾವುದೇ ಕಾರಣಕ್ಕೂ ಬಿಸಿಲು ಬೀಳಬಾರ್ದು, ಆ ಥರ ಜಾಗದಲ್ಲಿ ನೀವು ಬರ್ಡ್ನ ಇಡಿ. ಓಕೆನಾ? ಬಿಸಿಲು ಬೀಳದೆ ಗಾಳಿ ಚೆನ್ನಾಗಿ ಆಡ್ತಿದೆ, ಬೆಳಕು ಚೆನ್ನಾಗಿ ಬರ್ತಿದೆ, ಓಕೆ ನೋ ಪ್ರಾಬ್ಲಮ್, ಅದೇನೋ ನಡೆಯುತ್ತೆ. ಬಟ್ ಡೈರೆಕ್ಟ್ ಬಿಸಿಲು ಬಿದ್ದಾಗ ಏನಾಗುತ್ತೆ, ಈಗ ಎಷ್ಟಿದೆ ಬಿಸಿಲು ನಾನು ಹೇಳಿದಲ್ಲ ಆಗಲೇ, ಸೊ ಅಷ್ಟಿದೆ. ಹಾಗಾಗಿ ಅದೆಲ್ಲ ಆದಾಗ ಬರ್ಡು ತಡೆಯಲ್ಲ, ಅಷ್ಟು ಬಿಸಿಲನ್ನು ತಡೆಯೋದಿಲ್ಲ ಅದು ಬೇಸಿಕಲಿ. ಓಕೆ, ಆ್ಯಂಡ್ ಎರಡನೇದು ಬಂದು ನೀರನ್ನು ಚೆನ್ನಾಗಿ ಇಡಿ. ಲೈಕ್ ನೀರನ್ನು ಒಂದು ದೊಡ್ಡ ಬೌಲಲ್ಲಿ ಇಲ್ಲ ದೊಡ್ಡ ಪಾತ್ರೆಯಲ್ಲಿ ಇಡಿ. ಏನಾಗುತ್ತೆ, ಬರ್ಡು ನೀರನ್ನು ಕುಡಿಯೋದಲ್ಲದೆ ಕೆಲವೊಂದ್ಸಲಿ ಟೆಂಪ್ರೇಚರ್ ತೀರಾ ಹೈ ಆದಾಗ ಬರ್ಡು ನೀರಲ್ಲಿ ಮುಳುಗಿ ಎದೋಳಿ ಅದು ಸ್ನಾನ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅದು ಬಾಡಿ ಟೆಂಪ್ರೇಚರ್ನ ಅದು ಆಟೋಮೆಟಿಕ್ಕಾಗಿ ಅದನ್ನೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಅದೆಲ್ಲೂ ಗೊತ್ತು ಬರ್ಡ್ಸ್ಗೆ, ನಾವು ಅದಕ್ಕೆ ಸಹಕಾರ ಮಾಡಬೇಕಷ್ಟೇ ನಾನು. ಕರೆಕ್ಟ್ ಅಲ್ವಾ? ಸೊ ಮೂರನೇದು ಬಂದು ಫುಡ್ ಡಯಟ್ ಅಂತ ಬಂದಾಗ ನೀವು ಸೀಡ್ ಮಿಕ್ಸ್ನ ನೀರನ್ನು ಯಾವಾಗಲೂ ಇಟ್ಟಿರ್ತೀರ, ದಟ್ಸ್ ಓಕೆ. ಅದ್ರ ಜೊತೆ ನೀವು ಚಿಕ್ಕ ಚಿಕ್ಕ ಬರ್ಡ್ಸ್ ಅಂದರೆ ನೀವು ಕಾಳುಗಳು ನೆನೆಸಿದ ಸ್ಪ್ರೌಟ್ಸನ್ನು ಕೂಡ ಟ್ರೈ ಮಾಡಿ, ಯಾಕಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದರ ಸಮೇತನೂ ಕೂಡ ನೀರಿನ ಅಂಶ ಅದಕ್ಕೆ ಹೋಗುತ್ತೆ. ದೊಡ್ಡ ದೊಡ್ಡ ಬರ್ಡ್ಸ್ ಎಲ್ಲ ಇತ್ತು ಅಂದಾಗ ನೀರಿನ ಅಂಶ ಇರುವಂಥ ಫ್ರೂಟ್ಸ್ನ ಜಾಸ್ತಿ ಕೊಡಿ. ಓಕೆ, ದೊಡ್ಡ ದೊಡ್ಡ ಬರ್ಡ್ಸ್ಗೆ ನಾನು ಹೇಳ್ತಾ ಇರೋದು ಅಂದರೆ ಸನ್ಕಾನ್ ಇರ್ಬೋದು, ಆಫ್ರಿಕನ್ ಗೆರೆ ಇರ್ಬೋದು, ಮೆಕಾಬ್ ಇರ್ಬೋದು, ಇನ್ನು ಬೇರೆ ಬೇರೆ ಯಾವುದೇ ರೀತಿ ದೊಡ್ಡ ದೊಡ್ಡ ಬರ್ಡ್ಸ್ ಇರ್ಬೋದು, ಇದಕ್ಕೆ ನಾನು ಹೇಳ್ತಾ ಇರೋದು. ಯಾವತ್ತೂ ಅಷ್ಟೇನೆ ನೀರು ಚೆನ್ನಾಗಿ ಆ ಬರ್ಡ್ಗೆ ಬಾಡಿ ಒಳಗಡೆ ಹೋಗಬೇಕು, ಆವಾಗ ಅದು ಡಿಹೈಡ್ರೇಟ್ ಆಗೋದಿಲ್ಲ. ಡಿಹೈಡ್ರೇಟ್ ಯಾವಾಗ ಆಗೋದಿಲ್ಲ ಆವಾಗ ಅದಕ್ಕೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಯಾವುದೂ ಇರೋದಿಲ್ಲ. ಗೊತ್ತಾಯ್ತಾ? ಇದೇ ಇಷ್ಟೇ ಸಿಂಪಲ್ ಟೆಕ್ನಿಕ್ ಇದು, ಇದನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ಇನ್ನೇನನ್ನು ಫಾಲೋ ಮಾಡೋದು ಬೇಕಿಲ್ಲ, ನೀವು ಬರ್ಡ್ನ ಆರಾಮಾಗಿ ಕಾಪಾಡ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ, ಹೆಲ್ಪ್ಲೈನ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಜೊತೆನಲ್ಲಿ ನಾನು ಲೈಕ್ ಕಮೆಂಟ್ ಸೆಕ್ಷನಲ್ಲೂ ಕಮೆಂಟ್ ಮಾಡಿ ತಿಳಿಸಿದ್ರು ಕೂಡ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋನ ನಿಮಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಸ್ನೇಹಿತರೆ.